ಆತ್ಮೀಯ ವೀಕ್ಷಕ ಮಿತ್ರರಿಗೂ ಹಾಗೂ ನನ್ನೆಲ್ಲ ಆತ್ಮೀಯ SSSC ವಿದ್ಯಾರ್ಥಿಗಳಿಗೂ ಉದ್ಯೋಗಾಕಾಂಕ್ಷಿ ಮಿತ್ರರಿಗೂ ಸಾನ್ವಿಪುತ್ರ ಎಜುಕೇಷನ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ವಿಡಿಯೋದಲ್ಲಿ ವಿಜ್ಞಾನ ರಸಾಯನಶಾಸ್ತ್ರ ಸರಣಿ 4 ಚರ್ಚೆ ಮಾಡೋಣ. ಈ ಒಂದು ಸರಣಿಯಲ್ಲಿ ಬರ್ತಕ್ಕಂತಹ ಬಹು ಆಯ್ಕೆ ಪ್ರಶ್ನೆ ಉತ್ತರಗಳು ಸ್ಪರ್ಧಾ ಪರೀಕ್ಷೆಗೂ ಹಾಗೂ SSLC ವಿದ್ಯಾರ್ಥಿಗಳ NTIC ಮತ್ತು ವಾರ್ಷಿಕ ಪರೀಕ್ಷೆಗೆ ಅತಿ ಉಪಯುಕ್ತವಾಗಿರ್ತಕ್ಕಂತಹ ಪ್ರಶ್ನೆ ಮತ್ತು ಉತ್ತರಗಳನ್ನು ಹೊಂದಿದ್ದು ಈ ಸರಣಿಯನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ಈ ವಿಡಿಯೋವನ್ನು ನೋಡಿದ ನಂತರ ತಾವು ಈ ವಿಡಿಯೋನ ನಿಮ್ಮೆಲ್ಲ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಈಗ ಪ್ರಾರಂಭ ಮಾಡೋಣ. ವಿಜ್ಞಾನ ರಸಾಯನಶಾಸ್ತ್ರ ಸರಣಿ 4 ಕನ್ನಡ ಮಾಧ್ಯಮ. ಪ್ರಶ್ನೆ 31. ಈ ಲೋಹಗಳನ್ನು ಅವುಗಳ ಲೋಹ್ಯ ಗುಣದ ಇಳಿಕ ಕ್ರಮದಲ್ಲಿ ಬರೆದಾಗಿನ ಸರಿಯಾದ ಜೋಡಣೆ. ಆಪ್ಷನ್ 1 BE MG CA SR, ಆಪ್ಷನ್ 2 CA MG BE SR, ಆಪ್ಷನ್ 3 SR CA MG BE, ಆಪ್ಷನ್ 4 MG SR BE CA. ಸರಿಯಾದ ಉತ್ತರ ಆಪ್ಷನ್ 3 SR CA MG BE. ಪ್ರಶ್ನೆ 32. ಪರಮಾಣು ಸಂಖ್ಯೆ 18 ಇರುವ ಜಡ ಅನಿಲವೊಂದು 3ನೇ ಆವರ್ತದಲ್ಲಿದ್ದರೆ ಪರಮಾಣು ಸಂಖ್ಯೆ 17 ಇರುವ ಧಾತು ಯಾವ ಆವರ್ತ ಮತ್ತು ಗುಂಪಿನಲ್ಲಿ ಕಂಡುಬರುತ್ತದೆ? ಆಪ್ಷನ್ 1 3ನೇ ಆವರ್ತ 18ನೇ ಗುಂಪು, ಆಪ್ಷನ್ 2 3ನೇ ಆವರ್ತ 17ನೇ ಗುಂಪು, ಆಪ್ಷನ್ 3 4ನೇ ಆವರ್ತ 1ನೇ ಗುಂಪು, ಆಪ್ಷನ್ 4 2ನೇ ಆವರ್ತ 18ನೇ ಗುಂಪು. ಸರಿಯಾದ ಉತ್ತರ ಆಪ್ಷನ್ 2 3ನೇ ಆವರ್ತ 17ನೇ ಗುಂಪು. ಪ್ರಶ್ನೆ 33. ಬ್ಯೂಟೇನೋನಿನ ರಚನಾ ಸೂತ್ರ. ಆಪ್ಷನ್ 1 ಆಪ್ಷನ್ 2 ಆಪ್ಷನ್ 3 ಆಪ್ಷನ್ 4 ಸರಿಯಾಗಿ ಗಮನಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ 34. ಅಲ್ಯೂಮಿನಿಯಂ ತಾಮ್ರ ಕ್ಲೋರೈಡ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ತಾಮ್ರವನ್ನು ಉಂಟು ಮಾಡುತ್ತದೆ. ಈ ಕ್ರಿಯೆಗೆ ತಕ್ಕ ಸರಿಯಾಗಿಸಿದ ರಾಸಾಯನಿಕ ಸಮೀಕರಣ. ಆಪ್ಷನ್ 1 AL+CuCl2 Ag2AlCl3+3Cu, ಆಪ್ಷನ್ 2 2Al+CuCl2 Ag2AlCl3+3Cu, ಆಪ್ಷನ್ 3 3Al+2CuCl2 Ag2AlCl3+2Cu, ಆಪ್ಷನ್ 4 Al+3CuCl2 Ag2AlCl3+3Cu. ಸರಿಯಾದ ಉತ್ತರ ಆಪ್ಷನ್ 2 2Al+3CuCl2 Ag2AlCl3+3Cu. ಪ್ರಶ್ನೆ 35. ಪ್ರತಿಪಾದನೆ. ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸೋಡಿಯಂ ಹೈಡ್ರಾಕ್ಸೈಡ್ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ. ಕಾರಣ: ಒಂದು ಆಮ್ಲವು ಒಂದು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಒಂದು ಲವಣ ಮತ್ತು ನೀರನ್ನು ಉಂಟು ಮಾಡುತ್ತದೆ. ಆಪ್ಷನ್ 1 ಎ ಸರಿ, ಆರ್ ಸರಿ, 2 ಎ ಸರಿ ಆರ್ ತಪ್ಪು, 3 ಎ ತಪ್ಪು ಆರ್ ಸರಿ, 4 ಎ ತಪ್ಪು ಆರ್ ತಪ್ಪು. ಸರಿಯಾದ ಉತ್ತರ ಆಪ್ಷನ್ 1 ಎ ಸರಿ, ಆರ್ ಸರಿ. ಪ್ರಶ್ನೆ 36. ಇವುಗಳಲ್ಲಿ ಸಂಪೂರ್ಣ ದಹನ ಕ್ರಿಯೆಗೆ ಒಳಗಾಗುವ ಕಾರ್ಬನ್ ಸಂಯುಕ್ತ. ಆಪ್ಷನ್ 1 C2H4, ಆಪ್ಷನ್ 2 C3H4, ಆಪ್ಷನ್ 3 C4H10, ಆಪ್ಷನ್ 4 C5H10. ಸರಿಯಾದ ಉತ್ತರ ಆಪ್ಷನ್ 3 C4H10. ಪ್ರಶ್ನೆ 37. 10 ಮಿಲಿಲೀಟರ್ನಷ್ಟು ಅಸಿಟಿಕ್ ಆಮ್ಲನ್ನು ಅಷ್ಟೇ ಪ್ರಮಾಣದ ನೀರೊಂದಿಗೆ ಬೆರೆಸಿದಾಗ ದೊರಕುವ ಮಿಶ್ರಣವನ್ನು ಪ್ರತಿನಿಧಿಸುವ ಸರಿಯಾದ ಚಿತ್ರ. ವಿದ್ಯಾರ್ಥಿಗಳ ಚಿತ್ರವನ್ನು ಗಮನಿಸಿ ನಿಮ್ಮ ತೀರ್ಮಾನವನ್ನು ಕೊಡಿ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 4. ಪ್ರಶ್ನೆ 38. ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಒಂದು ಕ್ಯಾಥೋಡ್ ಅಶುದ್ಧ ತಾಮ್ರ ಮತ್ತು ಆ್ಯನೋಡ್ ಗ್ರಾಫೈಟ್, ಆಪ್ಷನ್ 2 ಕ್ಯಾಥೋಡ್ ಶುದ್ಧ ತಾಮ್ರ ಮತ್ತು ಆ್ಯನೋಡ್ ಶುದ್ಧ ಕಬ್ಬಿಣ, ಆಪ್ಷನ್ 3 ಕ್ಯಾಥೋಡ್ ಶುದ್ಧ ತಾಮ್ರ ಮತ್ತು ಆ್ಯನೋಡ್ ಅಶುದ್ಧ ತಾಮ್ರ, ಆಪ್ಷನ್ 4 ಕ್ಯಾಥೋಡ್ ಅಶುದ್ಧ ತಾಮ್ರ ಮತ್ತು ಆ್ಯನೋಡ್ ಶುದ್ಧ ತಾಮ್ರ. ಸರಿಯಾದ ಉತ್ತರ ಆಪ್ಷನ್ 3 ಕ್ಯಾಥೋಡ್ ಶುದ್ಧ ತಾಮ್ರ ಮತ್ತು ಆ್ಯನೋಡ್ ಅಶುದ್ಧ ತಾಮ್ರ. ಪ್ರಶ್ನೆ 39. ಈ ಕೆಳಗಿನಗಳಲ್ಲಿ ದುರ್ಬಲ ಉಷ್ಣವಾಹಕ ಲೋಹಗಳ ಜೋಡಿಯನ್ನು ಆಯ್ಕೆ ಮಾಡಿ. ಆಪ್ಷನ್ 1 ಸೀಸ ಮತ್ತು ಬೇರಿಯಂ, ಆಪ್ಷನ್ 2 ಸೀಸ ಮತ್ತು ಪಾದರಸ, ಆಪ್ಷನ್ 3 ಪಾದರಸ ಮತ್ತು ವೆನಿಡಿಯಂ, ಆಪ್ಷನ್ 4 ಸತು ಮತ್ತು ಸೀಸ. ಸರಿಯಾದ ಉತ್ತರ ಆಪ್ಷನ್ 2 ಸೀಸ ಮತ್ತು ಪಾದರಸ. ಪ್ರಶ್ನೆ 40. PUH ಕಾಗದದ ಅತ್ಯಂತ ತುದಿಗಳಲ್ಲಿರುವ ಬಣ್ಣಗಳು. ಆಪ್ಷನ್ ಕೆಂಪು ಮತ್ತು ನೀಲಿ, ಆಪ್ಷನ್ 2 ಕೆಂಪು ಮತ್ತು ಹಸಿರು,
ಆಪ್ಷನ್ 3 ನೀಲಿ ಮತ್ತು ಹಳದಿ ಆಪ್ಷನ್ 4 ನೀಲಿ ಮತ್ತು ಹಸಿರು ಸರಿಯಾದ ಉತ್ತರ ಆಪ್ಷನ್ 1 ಕೆಂಪು ಮತ್ತು ನೀಲಿ ಧನ್ಯವಾದಗಳು ಆತ್ಮೀಯ ವೀಕ್ಷಕ ಮಿತ್ರರಿಗೆ ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋವನ್ನು ಎಲ್ಲ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೂ ಉದ್ಯೋಗಾಕಾಂಕ್ಷಿ ಮಿತ್ರರಿಗೂ ಹಾಗೂ ಶಿಕ್ಷಕ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥ ಹೇಳ್ತಾ ತಾವು ನಮ್ಮ ಚಾನಲ್ಗೆ ಪ್ರಥಮ ಬಾರಿಗೆ ಭೇಟಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಅವರಿಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ ನಮ್ಮ ಚಾನಲಿನ ಬೆಳವಣಿಗೆ ಸಹಾಯ ಮತ್ತು ಸಹಕಾರ ನೀಡಿ ಅಂತಕ್ಕಂಥ ಹೇಳ್ತಾ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದೊಂದಿಗೆ ಇಲ್ಲಿವರೆಗೆ ನಮಸ್ಕಾರ.